ರಾಜೀನಾಮೆ ನಿರ್ಧಾರದಿಂದ ಹಿಂದಕ್ಕೆ ಸರಿದಿದ್ದಾರೆ ಸಚಿವ ಆನಂದ್ ಸಿಂಗ್. ಹಾಗಿದ್ರೆ ಆನಂದ್ ಸಿಂಗ್ ರಾಜೀನಾಮೆ ಪ್ರಹಸನ ಅಂತ್ಯವಾಗಿದ್ದೇಕೆ? ಒಂದು ತಿಂಗಳ ಆನಂದ್ ಸಿಂಗ್ ರಾಜಕಾರಣಕ್ಕೆ ಬ್ರೇಕ್ ಹಾಕಿದ್ ಹೇಗೆ? ಸಿಎಂ ಮತ್ತು ಆನಂದ್ ಸಿಂಗ್ ನಡುವೆ ಸಂಧಾನ ಏನು? ಏನ್ ಸಂಧಾನ ನಡೀತು? ಹೇಗ್ ಬ್ರೇಕ್ ಹಾಕಿದ್ರು? ಇದು ಅಂತ್ಯ ಆಗಿದ್ ಹೇಗೆ? ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಂಧಾನದ ಪಕ್ಕಾ ಡೀಟೇಲ್ಸ್. ಒಂದು ತಿಂಗಳ ಆನಂದ್ ಸಿಂಗ್ ಈ ಪ್ರಹಸನಕ್ಕೆ ಬ್ರೇಕ್ ಹಾಕಿದ್ ಹೇಗೆ ಹೇಳ್ತೀವಿ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಂಧಾನದ ಪಕ್ಕಾ ಮಾಹಿತಿ. ದೆಹಲಿಯಲ್ಲಿ ಎಲ್ಲವೂ ಅಂತಿಮ ನಿರ್ಧಾರ ಆಗಿದೆ, ಪಕ್ಷದ ಆದೇಶ ಪಾಲನೆ ಮಾಡಲೇಬೇಕು ಅಂದ್ರು ಸಿಎಂ. ಸಂಘರ್ಷದ ರಾಜಕಾರಣ ಬಿಡಿ, ಸಹಕಾರದ ರಾಜಕಾರಣ ಮಾಡಿ, ಮೊದಲು ಅಧಿಕಾರ ಸ್ವೀಕರಿಸಿ ಬನ್ನಿ ಮಾತನಾಡೋಣ, ಹೀಗೆ ಖಡಕ್ ಆಗಿ ಹೇಳಿದ್ರು ಸಿಎಂ ಆನಂದ್ ಸಿಂಗ್ಗೆ. ಖಡಕ್ ಆಗಿ ಹೇಳಿದ್ರು ಸಿಎಂ ಬೊಮ್ಮಾಯಿ. ಖಾತೆ ಹಂಚಿಕೆ ಬದಲಾವಣೆಯ ಕಾಲ ಶೀಘ್ರವೇ ಬರಲಿದೆ, ಮೊದಲು ಸಚಿವರಾಗಿ ಕೆಲಸ ಮಾಡಿ ಆಮೇಲೆ ಖಾತೆ ಬದಲಾವಣೆ. ವಿಜಯನಗರ ಜಿಲ್ಲೆಯ ಆಡಳಿತಾತ್ಮಕ ಅನುಮೋದನೆ ಶೀಘ್ರ ಜಾರಿ ಎಂದ್ರು ಸಿಎಂ. ಇಲಾಖೆಯಲ್ಲಿ ಅನ್ಯರ ಹಸ್ತಕ್ಷೇಪ ಮಾಡದಂತೆ ನೋಡ್ಕೊಳ್ತೇನೆ. ಸಿಎಂ ಈ ಮಾತಿನ ರೀತಿಗೆ ಶಾಕ್ ಆದ್ರು ಸಚಿವ ಆನಂದ್ ಸಿಂಗ್. ಅಧಿಕಾರ ಸ್ವೀಕರಿಸುವೆ ಅಂತ ಸಿಎಂಗೆ ಹೇಳಿ ಬಂದ್ರು. ಇದು ಸಿಎಂ ಮತ್ತು ಆನಂದ್ ಸಿಂಗ್ ನಡುವೆ ನಡೆದಂತಹ ಸಂಧಾನ ಮಾತುಕತೆ. ಸಿಎಂ ಖಡಕ್ ಮಾತಿಗೆ ಶಾಕ್ ಆದ ಆನಂದ್ ಸಿಂಗ್ ಅಧಿಕಾರ ಸ್ವೀಕರಿಸುವೆ ಅಂತ ಸಿಎಂಗೆ ಹೇಳಿ ಬಂದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಹುದೊಡ್ಡ ಪ್ರಹಸನ ನಡೀತು ಆನಂದ್ ಸಿಂಗ್ ಅವರಿಂದ, ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಆದ್ರೆ ಇದು ಹೇಗಾಯ್ತು, ಯಾವ ರೀತಿಯಲ್ಲಿ ಮಾತುಕತೆಗಳು ನಡೀತು, ಏನ್ ಸಂಧಾನ, ನಿಜಕ್ಕೂ ಇದು ಸಂಧಾನನ ಅಥವಾ ಆ ಸಿಎಂ ಕೊಟ್ಟಂತಹ ಖಡಕ್ ಸೂಚನೆಗೆ ಶಾಕ್ ಆಗಿ ಆನಂದ್ ಸಿಂಗ್ ಈ ನಿರ್ಧಾರಕ್ಕೆ ಬಂದ್ರ ಅಂತ? ಪ್ರತಿಮಾ, ಆನಂದ್ ಸಿಂಗ್ ಅವರು ಒಂದು ರೀತಿ ಪ್ರೆಸರ್ ಪಾಲಿಟಿಕ್ಸ್ ಅನ್ನು ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಯಾಕೆಂತಂದ್ರೆ ತಮಗಿರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಅವರು ಮಾಡಿದ್ರು. ಅದಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಅವರು ಮುಂದುವರೆಸಿದ್ರು. ಒಂದು ಕಡೆ 4ನೇ ತಾರೀಕಿಗೆ ಪ್ರಮಾಣವಚನ ಆಗಿದ್ರು ಕೂಡ, 7ನೇ ತಾರೀಕಿಗೆ ಖಾತೆಗಳು ಹಂಚಿಕೆ ಆಗಿದ್ರು ಕೂಡ, ಖಾತೆಯನ್ನು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಆನಂದ್ ಸಿಂಗ್ ನಿರಾಕರಣೆ ಮಾಡೋದ್ರ ಮೂಲಕ ತಮ್ಮ ಮನಸ್ಸು ಮತ್ತು ಅತೃಪ್ತಿಯನ್ನು ಹೊರಹಾಕುವ ನಿರ್ಧಾರ ಮಾಡಿದ್ರು. ಆದರೆ ಪಕ್ಷ ಅದು ಯಾವುದಕ್ಕೂ ಕೂಡ ಕ್ಯಾರ್ ಅಂದೇ ಇರಲಿಲ್ಲ. ಹಾಗಾಗಿ ಅಧಿಕಾರ ಸ್ವೀಕಾರ ಮಾಡಿ ಅಂತಕ್ಕಂಥ ಖಡಕ್ ಸೂಚನೆಯನ್ನು ಪಕ್ಷ ಈಗಾಗಲೇ ನೀಡಿತ್ತು. ಅದರಂತೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಭೇಟಿಯೂ ಕೂಡ ಆನಂದ್ ಸಿಂಗ್ ಅವರು ಬರ್ತಾರೆ. ಆನಂದ್ ಸಿಂಗ್ ಅವರು ಬಂದ ನಂತರ ಅವ್ರ ಜೊತೆ ರಾಜೇಗೌಡರು ಕೂಡ ಇರ್ತಾರೆ, ಹಿರಿಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕರು ಕೂಡ ಮಾತುಕತೆಯಲ್ಲಿ ಭಾಗವಹಿಸ್ತಾರೆ. 4 ಜನರ ಮಧ್ಯೆ ಒಂದು 15 ನಿಮಿಷಗಳ ಕಾಲ ಮಾತುಕತೆಗಳಾಗುತ್ತೆ ಗೃಹ ಕಚೇರಿ ಕೃಷ್ಣದಲ್ಲಿ. ಕೃಷ್ಣದಲ್ಲಿ ನಡೆದಂಥ ಮಾತುಕತೆಯ ಮೊದಲ ಹಂತದಲ್ಲಿ ಆನಂದ್ ಸಿಂಗ್ ಅವರ ಅಭಿಪ್ರಾಯಗಳನ್ನು ಕೇಳುವಂಥ ಕೆಲಸವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡ್ತಾರೆ. ಅಂತಿಮವಾಗಿ ಕೊನೆಯ ಹಂತದಲ್ಲಿ ಅತ್ಯಂತ ಖಡಕ್ ಆಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪಕ್ಷದ ಆದೇಶವನ್ನು ನೀವು ಪಾಲನೆ ಮಾಡಬೇಕು, ಸಂಘರ್ಷದ ರಾಜಕಾರಣ ಬಿಡಿ, ಸಹಕಾರದ ರಾಜಕಾರಣ ಮಾಡಿ, ನಿಮ್ಮ ವಿಜಯನಗರ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಆಡಳಿತಾತ್ಮಕ ಅನುಮೋದನೆಗಳನ್ನು ನಾನು ಮಾಡಿಕೊಡ್ತೇನೆ, ನಿಮ್ಮ ಇಲಾಖೆಯಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ನಿಮ್ಮ ಜೊತೆ ನಾನಿದ್ದೇನೆ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು, ನೀವು ಮೊದಲು ಅಧಿಕಾರ ಸ್ವೀಕಾರ ಮಾಡ್ಕೊಂಡು ನಂತರ ಬನ್ನಿ ಚರ್ಚೆ ಮಾಡೋಣ, ಬದಲಾಗಿ ಅಧಿಕಾರ ಸ್ವೀಕಾರ ಮಾಡದೆ ಈ ರೀತಿಯಾಗಿರುವಂಥ ಪ್ರೆಸರ್ ಪಾಲಿಟಿಕ್ಸ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ, ಎಲ್ಲವೂ ಕೂಡ ದೆಹಲಿಯಲ್ಲಿ ಅಂತಿಮವಾಗಿರ್ತಕ್ಕಂಥದ್ದು, ಪಕ್ಷದ ಆದೇಶವನ್ನು ಕಡ್ಡಾಯ ಪಾಲನೆ ಮಾಡಲೇಬೇಕು, ನೀವು ಅಧಿಕಾರ ಸ್ವೀಕಾರ ಮಾಡದೆ ಚರ್ಚೆಗೆ ಬಂದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅತ್ಯಂತ ಗಟ್ಟಿಯಾಗಿ ಹೇಳುವಂಥ ಕೆಲಸವನ್ನು ಇವತ್ತು ಬೊಮ್ಮಾಯಿ ಮಾಡೋದ್ರಿಂದಾಗಿ ಸಹಜವಾಗಿ ಆನಂದ್ ಸಿಂಗ್ ಅವರು ಶಾಕ್ ಆಗ್ತಾರೆ. ಯಾಕೆಂದರೆ ಬಸವರಾಜ ಬೊಮ್ಮಾಯಿಯವರ ಸ್ವಭಾವಗಳು ಸಚಿವರಾದಾಗಲೂ ನಂತರದ ಈ ಮುಖ್ಯಮಂತ್ರಿ ಆದಾಗ ಬದಲಾವಣೆಗಳಾಗಿದ್ದಾವೆ. ಹಾಗಾಗಿ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಇರತಕ್ಕಂಥ ಒಂದು ಹೊಂದಾಣಿಕೆಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಮುಖ್ಯಮಂತ್ರಿಗಳಿಗಿದೆ. ಆ ಕಾರಣಕ್ಕಾಗಿ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಖಡಕ್ ಆಗಿ ಮುಖ್ಯಮಂತ್ರಿಗಳು ಆನಂದ್ ಸಿಂಗ್ ಅವರಿಗೆ ಸೂಚನೆ ಕೊಟ್ಟಂಥ ಕಾರಣಕ್ಕಾಗಿ ಶಾಕ್ ಆದ ಆನಂದ್ ಸಿಂಗ್, ನಾನು ಸಚಿವನಾಗಿ ಅಧಿಕಾರ ಸ್ವೀಕಾರ ಮಾಡ್ತೇನೆ, ಈಗ ವಿಕಾಸದಕ್ಕೆ ಹೋಗಿ ಅಧಿಕಾರ ಸ್ವೀಕಾರ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಆನಂದ್ ಸಿಂಗ್ ಅವರು ಹೇಳ್ತಾರೆ. ಮಾತುಕತೆ ಅಲ್ಲಿಗೆ ಸಕ್ಸಸ್ ಆಗತ್ತೆ,
ಅವ್ರನ್ನ ಸಮಾಧಾನ ಮಾಡಿಕೊಂಡು ಹೊರಗಡೆ ಕರ್ಕೊ ಬಂದ ರಾಜುಗೌಡರು ನೇರವಾಗಿ ಅವ್ರನ್ನ ಕಾರ್ ಹತ್ಸ್ಕೊಂಡು ವಿಧಾನಸೌಧಕ್ಕೆ ವಿಕಾಸಸೌಧಕ್ಕೆ ಹೋಗ್ತಾರೆ. ವಿಕಾಸಸೌಧದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ, ಅಧಿಕಾರಿಗಳ ಸಭೆ ಮಾಡಿದ್ದಾರೆ. ಆ ಮೂಲಕ ತಮಗಿದ್ದಂಥ ಮನಸ್ಸು ಏನೇ ಇದ್ರೂ ಕೂಡ ಪಕ್ಷ ಕೊಟ್ಟಿರತಕ್ಕಂಥ ಸೂಚನೆ ಮತ್ತು ಸಿ ಎಂ ಬಸವರಾಜ ಬೊಮ್ಮಾಯಿ ಕೊಟ್ಟಿರತಕ್ಕಂಥ ಕಡಕ್ ಆದೇಶದ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರೆ, ಈ ಮೂಲಕ ಪ್ರೆಸರ್ ಪಾಲಿಟಿಕ್ಸ್ ಮೂಲಕ ಏನೋ ಒಂದು ರಾಜಕೀಯವಾದಂಥ ಲಾಭ ಪಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಹಾಕಿದ್ದಂಥ, ಆ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತ್ಯೇಕತೆಯನ್ನು ಗುರುತಿಸಿಕೊಳ್ಳುವಂಥ ಸಾಧಿಸಿಕೊಳ್ಳುವಂಥ ಪ್ರಯತ್ನದಲ್ಲಿದ್ದಂಥ ಆನಂದ್ ಸಿಂಗ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಕಟೀಲರು ಕೊಟ್ಟಿರತಕ್ಕಂಥ ಸೂಚನೆ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಅವರ ರಾಜೀನಾಮೆ ಪ್ರಹಸನ ಈಗ ಇತ್ಯರ್ಥಗೊಂಡಿರತಕ್ಕಂಥದ್ದು. ಪ್ರತಿಭಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.